ಇಷ್ಟೊಂದು ಗಟ್ಟಿಯಾಗಿ ಉಳಿಬೇಕಂದ್ರೆ ನೆಹರು ಅನ್ನೋದು ತಿಳ್ಕೊಳ್ಬೇಕು. ಇದನ್ನ ವಿಕೃತಗೊಳಿಸಬೇಕು ಅನ್ನೋರು ಮತ್ತೆ ಜಿತ್ತ. ಯಾರು ಈಗ ಎಡಗೆವಾರು ಅಥವಾ ಇನ್ನಪ್ಪ ಯಾರು ಗುರುಜಿ ಅವರೇನಾದ್ರು ಇದು ಬಿಟ್ಟಿದ್ರೆ ಏನಾಯ್ತಿದ್ದ ದೇಶ, ಅವರೇನೋ ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ರು ಅಂತ ಅನ್ಕೊಂಡ್ರೆ ಇದೇ ಏನಾಯ್ತಿತ್ತು? ಅನಾರ್ಕಿ ಈ ದೇಶದಲ್ಲಿ. ದೇಶದಲ್ಲಿ ಯಾರು ಕೂಡ ನಿರಂತರವಾಗಿ ರಕ್ತಪಾತ ನಡೆಯೋ ತರ ಮಾಡ್ಕೊಂಡಿದ್ರು. ನೆಹರು ಇಸ್ ಎ ಗ್ರೇಟ್ ಡೆಮೋಕ್ರಾಟ್, ಎ ಗ್ರೇಟ್ ಸೋಷಲಿಸ್ಟ್ ಅಂಡ್ ಈ ದೇಶದ ನಿರ್ಮಾತೃ, ಆಧುನಿಕ ಮಾರ್ಗದ ನಿರ್ಮಾತೃ. ಅದರಿಂದ ನಾವು ನೆಹರು ಅವರನ್ನ ಮುಂಚೂಣಿನಲ್ಲಿ, ನೆಹರು ಗಾಂಧೀಜಿ ನೆಹರು ಪಟೇಲ್ ಇವರೆಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಭಕ್ತರು, ತ್ಯಾಗ ಮಾಡಿದವರು ದೇಶಕ್ಕೋಸ್ಕರ. ಇವ್ಯಾರು ಬಿಜೆಪಿಯವರು ಏನು ತ್ಯಾಗನೂ ಇಲ್ಲ, ಬಲಿದಾನನೂ ಇಲ್ಲ, ಅವರು ಸುಳ್ಳು ಹೇಳ್ಕೊಂಡು ಅಧಿಕಾರ ಮಾಡ್ಕೊಂಡಿದ್ದಾರೆ, ಹಿಂದುತ್ವ ಹೇಳ್ಕೊಂಡು ಅಧಿಕಾರ ಮಾಡ್ಕೊಂಡಿದ್ದಾರೆ. ಈಗಲೂ ಸುಳ್ಳೇ ಈ ನರೇಂದ್ರ ಮೋದಿ ಇದಾರಲ್ಲ, ಹೊಸ ಭಾರತ ಕಂಡಂತ ಅತ್ಯಂತ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ನೆಹರು ಜಯಂತಿ, ನೆಹರು ಅವರನ್ನು ಸ್ಮರಣೆ ಮಾಡ್ತಾರಲ್ಲ, ನೆಹರು ಯಾವ ಐಡಿಯಾಲಜಿಗೋಸ್ಕರ ಹೋರಾಟ ಮಾಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.